ನಮಸ್ಕಾರ ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಇಟ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ನಾವಿಲ್ಲಿ ಹಾಕ್ತಿವಿ ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕಾಪರೇಜ್ ಆ್ಯಪಲ್ಲಿ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಇವತ್ತಿನ ನ್ಯೂಸ್ ಪೇಪರ್ ತರ್ಸ್ ಡೇ ಜೂನ್ ನೈನ್ ಟ್ವೆಂಟಿ ಟ್ವೆಂಟಿ ಟು ಇವತ್ತಿನ ನ್ಯೂಸ್ ಪೇಪರು ಇಟ್ಸ್ ಅ ವೇಸ್ಟ್ ನ್ಯೂಸ್ ಪೇಪರ್ ಯಾಕಂದರೆ ಇವತ್ತೇನು ಅಂತ ಇಂಪಾರ್ಟೆಂಟ್ ನ್ಯೂಸ್ಗಳು ಯಾವುದೂ ಇಲ್ವೇ ಇಲ್ಲ ಆ್ಯಂಡ್ ಕೆಲವು ನ್ಯೂಸ್ಗಳು ಇಂಪಾರ್ಟೆಂಟ್ ಅನಿಸುತ್ತೆ ಯಾರು ಇವತ್ತು ಫಸ್ಟ್ ಟೈಮ್ ನನ್ನ ನ್ಯೂಸ್ ಪೇಪರ್ ಅನಾಲಿಸಿಸ್ ಕೇಳ್ತಿದ್ದಾರೆ ಇವತ್ತು ಕೂತಿದರೆ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು ಯಾಕಂದರೆ ಎಷ್ಟೊಂದು ವಿಚಾರಗಳ ಆರ್ಟಿಕಲ್ಸ್ ಎಲ್ಲ ಹೊಸ ಇದಾವಲ್ಲಪ್ಪ ಅಂತ ಬಟ್ ಅವಕ್ಕೆಲ್ಲಕ್ಕೂ ಕೂಡ ನಾನು ಆಲ್ರೆಡಿ ಡೀಟೇಲ್ಡ್ ಅನಾಲಿಸಿಸ್ ಪ್ರೀವಿಯಸ್ಲಿ ಕೊಟ್ಟಿದ್ದೀನಿ ನಾನು ಅದಕ್ಕೆ ಲಿಂಕ್ ಕೊಡ್ತೀನಿ ನಿಮಗೆ ಆ ವಿಡಿಯೋಸ್ ನೀವು ಹೆಂಗ್ ನೋಡ್ಬೇಕಂತ ಅನ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಜಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ಅಷ್ಟೇ ಇದೆ ಯಾವುದೂ ಸ್ಪೆಷಲ್ ಇಲ್ಲ ಒಂದು ಆರ್ಟಿಕಲ್ ಮಾತ್ರ ಎಂ ಎಸ್ ಪಿ ಬಗ್ಗೆ ಇದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಬೆಂಬಲ ಬೆಲೆ ಕೊಡ್ತಾರಲ್ಲ ಅದು ಆದ್ರೆ ಅದು ಕೂಡ ಆರ್ಟಿಕಲ್ ಅಷ್ಟು ಕಾಂಪ್ರೆನ್ಸಿವ್ ಆಗಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಹೆಂಗಿದ್ರು ಮಾನ್ಸೂನ್ ಬರ್ತಿದೆಯಲ್ಲ ಎಂ ಎಸ್ ಪಿ ಬಗ್ಗೆ ಇನ್ನೂ ಒಂದಿಷ್ಟು ಚರ್ಚೆಗಳು ಬರುತ್ತೆ ಅವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ನು ಅದು ಬಿಟ್ಟರೆ ಓವರ್ ಆಲ್ ನ್ಯೂಸ್ ಪೇಪರ್ ಅಲ್ಲಿ ಅಂತ ಏನು ಇಂಪಾರ್ಟೆಂಟ್ ಇಲ್ಲ ಸೊ ಹಾಗಾಗಿ ಫಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡೋಣ ಬೇರೆ ಸಣ್ಣ ಪುಟ್ಟ ಟಿಟ್ಪಿಟ್ಸ್ ಪಾಯಿಂಟ್ಸ್ ಏನ್ ಸಿಗುತ್ತೆ ಅಂತ ಫಸ್ಟ್ ಇದೆ ಆರ್ ಬಿ ಐ ರೈಸಸ್ ರೇಟ್ ಟು ಟೈಮ್ ಇನ್ಫ್ಲೇಷನ್ ನಮಗೆ ಅವ್ರಿಗೆ ಗೊತ್ತಿದೆ ಈಗ ಜನದ ಕೈಯಲ್ಲಿ ದುಡ್ಡಿತ್ತು ಅಂತಂದ್ರೆ ಜನದ ಕೈಯಲ್ಲಿ ದುಡ್ಡಿತ್ತು ಅಂತಂದ್ರೆ ದೆನ್ ಅದು ಇನ್ಫ್ಲೇಷನ್ ಕಾಸ್ ಆಗುತ್ತೆ ಹಾಗಾಗಿ ಜನದ ಹತ್ರ ದುಡ್ಡನ್ನ ಇಸ್ಕೊಂಬೇಕು ಜನದ ಹತ್ರ ಹಂಗಾರೆ ದುಡ್ಡು ಹೆಂಗ್ ಸಿಕ್ತಿದೆ ಜನ ದುಡ್ಡನ್ನ ಬ್ಯಾಂಕ್ ಇಂದ ಬಾರೋ ಮಾಡ್ತಿದ್ದಾರೆ ಬ್ಯಾಂಕಿಂದ ಬಾರೋ ಮಾಡ್ತಿದ್ದಾರೆ ಅಂದ್ರೆ ಬಡ್ಡಿ ಕಮ್ಮಿ ಇತ್ತು ಅಂತಂದ್ರೆ ಜನ ಜಾಸ್ತಿ ಬರೋ ಮಾಡ್ತಾರೆ ಜಾಸ್ತಿ ಬರೋ ಮಾಡಿ ಜಾಸ್ತಿ ಖರ್ಚು ಮಾಡ್ತಾರೆ ಜಾಸ್ತಿ ಖರ್ಚು ಮಾಡಿದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಹಾಗಾಗಿ ಜನಕ್ಕೆ ಬ್ಯಾಂಕಿಂದ ಸಿಗೋಂತ ಲೋನು ಅದ್ರ ಬಡ್ಡಿ ದರ ಜಾಸ್ತಿ ಮಾಡ್ಬಿಟ್ರೆ ಅವಾಗ ಅಯ್ಯೋ ಬಡ್ಡಿ ಜಾಸ್ತಿ ಆಗಿದೆಪ್ಪ ನಾನು ಯಾಕೆಂಗ್ ಜಾಸ್ತಿ ಲೋನ್ ತಗೊಬೇಕು ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ ಅಂತ ಕಮ್ಮಿ ದುಡ್ಡು ತಗೊಂತಾರೆ ಕಮ್ಮಿ ದುಡ್ಡು ತಗೊಂಡ್ರೆ ಕಮ್ಮಿ ಡಿಮ್ಯಾಂಡ್ ಮಾಡ್ತಾರೆ ಕಮ್ಮಿ ಡಿಮ್ಯಾಂಡ್ ಮಾಡಿದ್ರೆ ಹಣ ದುಬ್ಬರ ಆಗಲ್ಲ ಸೊ ಆ ಕಾರಣದಿಂದ ಜನದಿಂದ ಈ ಹಣನ ಕಸ್ಕೊಬೇಕು ಅಥವಾ ಅವರು ಲೋನನ್ನ ಲೋನ್ ರೇಟ್ ಜಾಸ್ತಿ ಮಾಡಿದಾಗ ಕಮ್ಮಿ ದುಡ್ಡು ತಗೊಂತಾರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ಟು ಆರ್ ಬಿ ಐ ಅದರಲ್ಲೂ ಎಂ ಪಿ ಸಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅವರು ರೆಪೋ ರೇಟನ್ನು ಜಾಸ್ತಿ ಮಾಡಿದರೆ ಫಿಫ್ಟಿ ಬೇಸಿಸ್ ಪಾಯಿಂಟಿಗೆ ಈಗ ರೆಪೋ ರೇಟ್ ಏನು ಮಾಡಿದ್ದಾರೆ ಅವರು ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ದಟ್ ಈಸ್ ಮೇನ್ಲಿ ಟು ಟೇಮ್ ಇನ್ಫ್ಲೇಷನ್ ನಾನು ಹೇಳಿದ ನಿಮ್ಗೆ ಏನು ಅರ್ಥ ಆಗಲಿಲ್ವಾ ಏನು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡ್ರಿ ಫಿಫ್ಟೀನ್ತ್ ಏಪ್ರಿಲ್ ಇದರಲ್ಲಿ ಎಕನಾಮಿ ಅಂಡರು ಇನ್ಫ್ಲೇಷನ್ ಇಲ್ಲಿ ನಾನು ಆಲ್ರೆಡಿ ಬೇಸಿಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ ನೀವು ಅದನ್ನೊಮ್ಮೆ ನೀವು ಅದನ್ನ ನೋಡಿ ನೀವು ಅದನ್ನು ನೋಡಿದ್ರೆ ನಿಮಗೆ ಈ ಆರ್ಟಿಕಲ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಸೊ ಇವಾಗ ರೇಟು ಫೋರ್ ಪಾಯಿಂಟ್ ನೈನ್ ಇದೆ ಇಷ್ಟು ವಿಚಾರ ನಿಮಗೊಂದು ಗೊತ್ತಿರಲಿ ಓಕೆ ದೆನ್ ಮಾಸ್ಕ್ ಮ್ಯಾಂಡೇಟರಿ ಮಾಡ್ತಿದಾರೆ ಮತ್ತೆ ಯಾಕೋ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿದೆ ದೆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ ಇಟ್ಸ್ ಆಲ್ ಪೊಲಿಟಿಕಲ್ ಅಂಡ್ ಅನ್ವಾಂಟೆಡ್ ನ್ಯೂಸ್ ನಮಗೆ ಅಂತ ಯಾವುದು ಸಹಿತ ಇದು ನಮಗೆ ಅಂತ ಇಂಪಾರ್ಟೆಂಟ್ ಇಲ್ಲ ಸಿ ಸ್ಕಾಲರ್ಶಿಪ್ ಸ್ಕೀಮ್ ಜಾರ್ಖಂಡ್ ಸಿಎಂ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಇಲ್ಲ ಇದು ಎಲ್ಲ ಮತ್ತೆ ಒನ್ಸ್ ಅಗೇನ್ ಪೊಲಿಟಿಕಲ್ ಇಟ್ಸ್ ಆಲ್ ಪೊಲಿಟಿಕಲ್ ನ್ಯೂಸ್ ಎಸ್ ಎಡಿಟೋರ್ ಗಳಲ್ಲಿ ನೋಡೋಣ ಎಡಿಟೋರ್ ಲ್ ಅದೇ ನಾವು ಏನ್ ಸ್ಟಾರ್ಟಿಂಗ್ ನೋಡಿದ್ಲೇಷನ್ ಆ ಇನ್ಫ್ಲೇಷನ್ ಬಗ್ಗೆನೇ ಹೇಳ್ತಿದ್ದಾರೆ ಇನ್ಫ್ಲೇಷನ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿದರೆ ಅಂದ್ರೆ ರೆಪೋ ರೇಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿ ಇವತ್ತು ರೆಪೋ ರೇಟ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಟ್ಟಿದ್ದಾರೆ ರೆಪೋ ರೇಟ್ ಇಸ್ ನಥಿಂಗ್ ಬಟ್ ಬಡ್ಡಿ ಬಡ್ಡಿದಾರ ಆ ರೆಪೋ ರೇಟ್ ಏನಂದ್ರೆ ಬೇಸಿಕ್ಸ್ ಆರ್ಡಿನ ಎಕ್ಸ್ಪ್ಲೇನ್ ಮಾಡಿದೀನಿ ಈಗ ಯಾಕೆ ನೀವು ಈ ತರ ಮಾಡಿದೀರಾ ಇನ್ಫ್ಲೇಷನ್ ಇಂದು ಯಾವ್ಯಾವ ರೀಸನ್ ಹಾಡ್ಕೊಂಡು ಮಾಡಿದಿರಾ ಅಂದ್ರೆ ಆರ್ ಬಿ ಐ ಗೌರ್ನರ್ ಹೇಳಿದ್ರು ಉಕ್ರಲ್ಲಿ ವಾರ್ನ್ ನಡೀತಿದ್ಯಾ ಅದರಿಂದ ಸಪ್ಲೈ ಸೈಡ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಈ ಕಡೆ ಹೀಟ್ ವೇವ್ಸ್ ಜಾಸ್ತಿ ಆಗಿದೆಯಾ ಹಾಗಾಗಿ ಕ್ರಾಪ್ ಔಟ್ಪುಟ್ ಸರಿ ಇಲ್ಲ ಸಪ್ಲೈ ಸೈಡ್ ಪ್ರಾಬ್ಲಮ್ ಆಗ್ತಿದೆ ಎಡಿಬಲ್ ಆಯಿಲ್ ಪ್ರೈಸಸ್ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಇದೆ ಸಪ್ಲೈ ಸೈಡ್ ಇಶ್ಯೂಸ್ ದೆನ್ ಎಲೆಕ್ಟ್ರಿಸಿಟಿ ತಾರೀಫ್ ಈ ಕಡೆ ಕೋಲ್ ಬರ್ತಿಲ್ಲ ಹಾಗಾಗಿ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗ್ತಿದೆ ಈ ಎಲ್ಲಾ ಕಾರಣದಿಂದ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಗೆ ಇನ್ಪುಟ್ ಅವರಿಗೆ ಜಾಸ್ತಿ ಆಗ್ತಿದೆ ಬೆಲೆ ಹಾಗಾಗಿ ಔಟ್ಪುಟ್ ಜಾಸ್ತಿ ಮಾಡ್ತಿದ್ದಾರೆ ಸೊ ಈ ಕಾರಣದಿಂದ ಎಲ್ಲಾ ಕಡೆ ಹಣದುಬ್ಬರ ಆಗಿದೆ ಈ ತರ ಹಣದುಬ್ಬರ ಆಗಿರೋದನ್ನ ನಾನು ಕಮ್ಮಿ ಮಾಡಬೇಕಂದ್ರೆ ರೆಪೋ ರೇಟ್ ಜಾಸ್ತಿ ಮಾಡಲೇಬೇಕು ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ದಟ್ ಈಸ್ ಬಡ್ಡಿ ದರ ಜಾಸ್ತಿ ಆಗುತ್ತೆ ಬಡ್ಡಿ ದರ ಜಾಸ್ತಿ ಅಂದ್ರೆ ಜನ ಬ್ಯಾಂಕ್ ಇಂದ ಲೋನ್ ತಗೊಳ್ಳೋದು ಕಮ್ಮಿ ಆಗುತ್ತೆ ಆವಾಗ ಜನ ಕೈಲ್ ದುಡ್ಡು ಕಮ್ಮಿ ಸಿಗುತ್ತೆ ಜನತ್ ಕಮ್ಮಿ ದುಡ್ಡು ಸಿಕ್ತು ಅಂದ್ರೆ ಅವ್ರ ಮಾರ್ಕ್ ಮಾರ್ಕೆಟ್ ಪರ್ಚೇಸ್ ಮಾಡೋದು ಜನ ಕಮ್ಮಿ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದನ್ನ ಕಮ್ಮಿ ಆಯಿತು ಅಂತಂದ್ರೆ ಅವಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಕಮ್ಮಿ ಆಯ್ತು ಅದರ ರೇಟು ಕಮ್ಮಿ ಆಗುತ್ತೆ ಇದು ಓವರ್ ಆಲ್ ಇನ್ಫ್ಲೇಷನ್ ಇದು ನೆಕ್ಸ್ಟ್ ಸೇಫ್ ಫುಡ್ ಇದು ಕೂಡ ಆರ್ಟಿಕಲ್ ಹೇಳಿದೀವಲ್ಲ ಸ್ಟೇಟ್ಸ್ ಫಾರ್ ಫುಡ್ ಸೇಫ್ಟಿ ಅಂತ ಅಂದ್ಬಿಟ್ಟು ಇದು ಒಂದು ರಿಪೋರ್ಟ್ ಅನ್ನ ಬಿಡ್ತಾರೆ ಯಾವುದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇವರು ನಾಲ್ಕು ಕ್ರೈಟೇರಿಯಾ ಅಬ್ಸರ್ವ್ ಮಾಡಿಬಿಟ್ಟು ಈ ಒಂದು ರಿಪೋರ್ಟ್ ನ ಹೇಳ್ತಾರೆ ಆ ರಿಪೋರ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ಅಲ್ಲಿ ಟಾಪ್ ತಮಿಳ್ನಾಡು ಬಂದಿದೆ ದೆನ್ ಯಾವ ಯಾವ್ಯಾವ ನಾಲ್ಕು ಕ್ರೈಟೇರಿಯಾ ಮೇಲೆ ಇವರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಹ್ಯೂಮನ್ ರಿಸೋರ್ಸಸ್ ಅಂಡ್ ಇನ್ಸ್ಟಿಟ್ಯೂಷನ್ ಡಾಟಾ ದೆನ್ ಆ ಡಾಟಾ ದೆನ್ ರೂಲ್ಸ್ಗೆ ಕಂಪ್ಲೈನ್ಸ್ ಮಾಡಿದಾರೆ ಆ ಸ್ಟೇಟು ದೆನ್ ಫುಡ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಸರ್ವೆಲೆನ್ಸ್ ಇದೆಯಾ ಮತ್ತೆ ಟ್ರೈನಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಕನ್ಸ್ಯೂಮರ್ ಇಂಪ್ರೂವ್ಮೆಂಟ್ ಇದೆಯಾ ಇದು ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನ್ನ ಕನ್ಸಿಡರ್ ಮಾಡಿ ಸ್ಟೇಟ್ ಗಳಿಗೆ ಸ್ಟೇಟ್ಸ್ ಫಾರ್ ಫುಡ್ ಸೇಫ್ಟಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ರೊವೈಡ್ ಮಾಡ್ತಾರೆ ಅದು ಬಿಟ್ಟರೆ ಮತ್ತಿಲ್ಲಿ ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಇಟ್ ಈಸ್ ಬಂಪಿಂಗ್ ಆಫ್ ಆಫ್ ದಿ ರೂಲ್ ಆಫ್ ಲಾ ಟೂ ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ ಏನಂದ್ರೆ ಅರೌಂಡ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಮಗೆ ಗೊತ್ತಿದೆ ಹೈದರಾಬಾದ್ ಅಲ್ಲಿ ಒಬ್ರು ವೆಟನರಿ ಡಾಕ್ಟರ್ ರೇಪ್ ಆಯ್ತು ದೆನ್ ಆಮೇಲೆ ಅವ್ರದ್ದು ಬರ್ನ್ ಮಾಡಿ ಮರ್ಡರ್ ಮಾಡಿದ್ರು ದೆನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಮತ್ತೆ ಆ ಕ್ರೈಮ್ ಸೀನ್ ರೀಕ್ರಿಯೇಷನ್ ಮಾಡೋದಕ್ಕೆ ಕರ್ಕೊಂಡೋದಾಗ ಅವರು ಪೊಲೀಸರಿಗೆ ಕಣ್ಣಿಗೆ ಮಣ್ಣೇರ್ಚಿ ಓಡೋಕೆ ಪ್ರಯತ್ನ ಪಟ್ಟವನ್ನ ಕಾರಣಕ್ಕೋಸ್ಕರ ನಾಲ್ಕು ಜನ ಎನ್ಕೌಂಟರ್ ಮಾಡಿದ್ರು ಅವಾಗ ಎನ್ಕೌಂಟರ್ ಮಾಡಿದಾಗ ಎಲ್ಲರೂ ಭಾರಿ ಹೊಗಳಿದ್ರು ಏ ಸೂಪರ್ ಹಂಗೆ ಅಂತ ಅನ್ಬಿಟ್ಟು ದೆನ್ ಆಮೇಲೆ ಇವಾಗ ಒಂದು ರಿಪೋರ್ಟ್ ಪ್ರಕಾರ ಈಗ ಏನ್ ಬಂದಿದೆ ಅಂದ್ರೆ ಅದು ಎನ್ಕೌಂಟರ್ ಅದು ಫೇಕ್ ಫೇಕ್ ಎನ್ಕೌಂಟ್ರು ಅವ್ರು ಆಕ್ಚುಲಿ ಓಡೋಕ್ಕೆ ಟ್ರೈ ಮಾಡಿಲ್ಲ ಪೊಲೀಸರೇ ಕಾನೂನನ್ನು ಕೈಗೆ ತೊಗೊಂಡ್ಬಿಟ್ಟು ಅವ್ರನ್ನ ಸಾಯಿಸಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಈಗ ರಿಪೋರ್ಟ್ ಬಂದಿದೆ ಸೊ ಹಾಗಾಗಿ ಆ ವಿಚಾರವಾಗಿ ರಿಪೋರ್ಟ್ ದಟ್ ಈಸ್ ಇಲ್ಲಿ ಕೊಟ್ಟೆ ನೋಡಿ ದ ಎಂಕ್ವೈರಿ ಇನ್ ಟು ಟೂಸಂಡ್ ನೈನ್ಟೀನ್ ಹೈದರಾಬಾದ್ ಎನ್ಕೌಂಟರ್ ಕಿಲ್ಲಿಂಗ್ ಇಸ್ ಅ ರಿಮೈಂಡರ್ ದಟ್ ಪೊಲೀಸ್ ಮಸ್ಟ್ ಅಬ್ಸರ್ವ್ ದ ಸ್ಪಿರಿಟ್ ಆಫ್ ದಿ ಲಾ ಹಾಗಾಗಿ ಇದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಪೊಲೀಸ್ ಎನ್ಕೌಂಟರ್ನ ಇಟ್ಸ್ ಎ ಕೋಲ್ಡ್ ಬ್ಲೇಡ್ ಮರ್ಡರ್ ಅಂತ ಕೂಡ ಇದನ್ನ ಹೇಳ್ತಾ ಇದ್ದಾರೆ ಸೊ ಆ ವಿಚಾರವಾಗಿ ಇದು ಇದೆ ಸೊ ಥರ ಮಾಡಿದ್ರು ಏನು ವಿಚಾರ ಅಂತ ಬಟ್ ಇದರಲ್ಲಿ ಯಾವುದು ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬೇಕಾಗಿರೋ ಡಿಸ್ಕಶನ್ಸ್ ಇಲ್ಲ ಸೊ ಹಾಗಾಗಿ ಇದೊಂದು ಜಸ್ಟ್ ಅನ್ ಎಕ್ಸಾಂಪಲ್ ಅವ್ರ ಕೇಸ್ ಸ್ಟಡಿಯಾಗಿ ನೀವು ಯೂಸ್ ಮಾಡ್ಬೋದು ಹೊರತು ಅದು ಬಿಟ್ಟರೆ ಮತ್ತೆ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಡೀಲಿಂಗ್ ವಿತ್ ಇಂಡೋ ಪೆಸಿಫಿಕ್ ಇಸ್ ನಾಟ್ ಈಸಿ ಆಲ್ರೆಡಿ ಪ್ರೀವಿಯಸ್ ಆರ್ಟಿಕಲ್ ಬಿಕಾಸ್ತಿ ನಾನು ನಿಮಗೆ ಕ್ವಾಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಕಾಸ್ ಸತಿ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅದನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇವೆಲ್ಲವೂ ಕೂಡ ನಿಮಗೆ ಆಲ್ರೆಡಿ ಇದೆ ಸೊ ಇದು ಯಾವ ಆರ್ಟಿಕಲ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಇಂಪಾರ್ಟೆಂಟ್ ಇಲ್ಲ

ಇನ್ನು ಹಿಂದೂಗೆ ಹಿಂದೂ ಲಾ ಮುಸ್ಲಿಮಿಗೆ ಮುಸ್ಲಿಮ್ ಲಾ ಕ್ರಿಶ್ಚಿಯನ್ ಗೆ ಕ್ರಿಶ್ಚಿಯನ್ ಲಾ ಥರ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಲಾ ಇರುತ್ತೆ ಒಬ್ರು ಯಾರೋ ಡೈವರ್ಸ್ ತೊಗೊಳೋದಕ್ಕೆ ಎರಡು ವರ್ಷ ವೆಯ್ಟ್ ಮಾಡಬೇಕು ಒಬ್ರು ಮೂರು ಸೆಕೆಂಡಲ್ಲೇ ಡೈವರ್ಸ್ ಆಗ್ಬಿಡ್ಬೋದು ಸೊ ಎಲ್ಲ ಇದನ್ನ ನೋಡ್ಬಿಟ್ಟು ಒಂದು ದೇಶ ಅಂತ ಅಂದಾಗ ದೇಶಕ್ಕೆ ಕೋಡ್ ಆದಷ್ಟು ಯೂನಿಫಾರ್ಮ್ ಇತ್ತು ಅಂತಂದ್ರೆ ತಾರತಮ್ಯ ಇವೆಲ್ಲ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಪ್ರಮೋಟ್ ಮಾಡಬೇಕು ಆದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಇಂಡಿಯಾ ಅನ್ನೋ ಒಂದು ಮಲ್ಟಿ ಅಥವಾ ಡೈವರ್ಸಿಫೈಡ್ ಕಂಟ್ರಿನಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಸೊ ಆ ಕಾರಣದಿಂದ ಇದನ್ನ ಆರ್ಟಿಕಲ್ ಫೋರ್ ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇಟ್ಟಿದ್ದಾರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ಸ್ಟೇಟು ನೀನು ಪಾಲಿಸಿ ಮಾಡಬೇಕಾದ್ರೆ ಇದೊಂದು ಡೈರೆಕ್ಟಿವ್ ನೆನ್ಪಿಡ್ಕೋ ಆದಷ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡೋದಕ್ಕೆ ಟ್ರೈ ಮಾಡು ಹಂಗಂತ ಫೋರ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಆದಷ್ಟು ನೀನು ನಿನ್ನ ಪಾಲಿಸಿಗಳಲ್ಲಿ ಇದನ್ನ ಅಳವಡಿಸ್ಕೋ ಅಂತ ಹೇಳಿರುವಂತದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದರ್ವೈಸ್ ಇದ್ ಕಂಪಲ್ಸರಿ ಇತ್ತು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಇಟ್ಬಿಡ್ತಿದ್ರು ಅರ್ಥ ಆಗ್ತಿದ್ಯಾ ಹಂಗೆ ಇಲ್ಲ ಸೊ ಹಾಗಾಗಿ ಇದನ್ನ ಸೆಂಟರ್ ತುಂಬಾ ತುಂಬ ಬರ್ತಾ ಇದ್ರಿಂದ ಈಗ ಸೆಂಟರ್ ಏನ್ ಮಾಡ್ತಿದೆ ಬಾಟಮ್ ಅಪ್ ಸ್ಟ್ರಾಟಜಿ ಮಾಡಿದೆ ಅಂತ ಅಂದ್ಬಿಟ್ಟು ಇವರು ಹೇಳ್ತಿದ್ದಾರೆ ಬಾಟಮ್ ಅಪ್ ಸ್ಟ್ರಾಟಜಿ ಅಂತಂದ್ರೆ ಸ್ಟೇಟ್ಗಳಿಗೆಲ್ಲ ನೀವು ಸ್ಟೇಟ್ ವೈಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಹಾಕ್ಬಿಡಿ ಅದಾದ್ಮೇಲೆ ನಾವು ಸೆಂಟ್ರಲ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಈ ತರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಗೋವಾ ಇಸ್ ಅ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಕ್ರಾಸ್ ದಿ ಸ್ಟೇಟ್ ಅದು ಬಿಟ್ರೆ ಮತ್ತೆ ಇಲ್ಲಿ ಹತ್ತು ಸಾವಿರ ರನ್ಸ್ ಕ್ಲಬ್ಗೆ ಯಾರು ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ ಅಂದಾಗ ಇತ್ತೀಚೆಗೆ ಜೋಯ್ ರೂಟ್ ಸೇರ್ಕೊಂಡಿದ್ದಾನೆ ಅದು ಯಾವುದೇ ಕಾರಣಕ್ಕೂ ಪ್ರಶ್ನೆ ಬರಲ್ಲ ಬಟ್ ಅದು ಗೊತ್ತಿರಲಿ ನೆಕ್ಸ್ಟ್ ಉಕ್ರೈನ್ ವಾರ್ ಅಂಡ್ ದಿ ಗ್ಲೋಬಲ್ ಫುಡ್ ಕ್ರೈಸಿಸ್ ಉಕ್ರೈನ್ ವಾರ್ಗೆ ಫುಡ್ ಕ್ರೈಸಿಸ್ ಆಗ್ತಿದೆ ಉಕ್ರೈನ್ ವಾರ್ ಇಂದ ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಮೇನ್ಸ್ ಎಕ್ಸಾಮಲ್ ನಾವು ಇದನ್ನ ಹಾಕಲ್ಲ ಪ್ರಿಲಿಮ್ಸ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಏನೇನು ವಿಚಾರ ಅಂತ ಒಮ್ಮೆ ಜಿಸ್ಟ್ ನ ಮಾತ್ರ ಓದ್ಬಿಡೋಣ ಜೊತೆಗೆ ಬನ್ನಿ ಈಗ ಇಲ್ಲಿ ಜಿಸ್ಟ್ ಹೇಳ ಮುಂಚೆ ನಾ ಒಂದ್ ಹೇಳ್ತೀನಿ ಉಕ್ರೈನು ಅಬ್ವಿಯಸ್ಲಿ ಇಟ್ ಇಸ್ ಒನ್ ಆಫ್ ದ ಮೇಜರ್ ಪ್ರೊಡ್ಯೂಸರ್ ಆಫ್ ದಿ ವೀಟ್ ಇರ್ಬೋದು ಸನ್ಫ್ಲವರ್ ಆಯಿಲ್ ಇರ್ಬೋದು ಅದರ್ ಎಡಿಬಲ್ ಆಯಿಲ್ ಇರ್ಬೋದು ಇದು ಎಲ್ಲಾ ಎಕ್ಸ್ಪೋರ್ಟ್ಗಳನ್ನು ತನಗೆ ಟಚ್ ಆಗಿರುವಂತಹ ಅಜೋಸಿ ಅಜೋಸಿ ಅಂತ ಬರುತ್ತೆ ಅಝೋಸಿ ಅದು ಬ್ಲಾಕ್ ಸೀಗೆ ಟಚ್ ಆಗುತ್ತೆ ದೆನ್ ಬ್ಲ್ಯಾಕ್ ಸೀ ಮೆರಿಟೆರನ್ಗೆ ಟಚ್ ಆಗುತ್ತೆ ಆ ಮೆರಿಟೇರಿನ್ ಮೂಲಕ ಎಲ್ಲಾ ಕಡೆ ಏನು ಮಾಡುತ್ತೆ ಎಕ್ಸ್ಪೋರ್ಟ್ ಮಾಡುತ್ತೆ ಈಗ ರಷ್ಯಾ ಉಕ್ರೇನ್ ವಾರ್ ರಷ್ಯಾ ಉಕ್ರೇನಿನ ಎಲ್ಲಾ ಒಂದು ಕೋಸ್ಟಲ್ ಏರಿಯಾಗಳನ್ನು ಅದು ಕಬಳಿಸ್ಕೊಂಡು ಈಗ ಉಕ್ರೇನ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿ ಟರ್ನ್ ಮಾಡಿಬಿಟ್ಟಿದೆ ಹಾಗಾಗಿ ಎಲ್ಲೂ ಕೂಡ ಇದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಅದೇ ಕೊಟ್ಟಿರೋ ನೋಡಿ ಬ್ಲಾಕೇಡ್ ಆಫ್ ದಿ ಉಕ್ರೇನಿಯನ್ ಬ್ಲಾಕ್ ಸಿ ಪೋರ್ಟ್ಸ್ ಇಸ್ ದ ಪ್ರೈಮರಿ ರೀಸನ್ ಓಕೆ ಸೊ ಎಸ್ ಇದರಲ್ಲಿ ನಾವು ಸ್ವಲ್ಪ ರಿಪೋರ್ಟ್ ಅಲ್ಲಿ ನೀವು ನೋಡಿದ್ರೆ ನೋಡಿ ಸನ್ಫ್ಲವರ್ ಡಿಪೆಂಡೆನ್ಸಿ ದೆನ್ ಬಾರ್ಲಿ ಡಿಪೆಂಡೆನ್ಸಿ ವೀಟ್ ಡಿಪೆಂಡೆನ್ಸಿ ಕಾರ್ನ್ ಡಿಪೆಂಡೆನ್ಸಿ ಇವೆಲ್ಲವೂ ಕೂಡ ಏನು ಟ್ರಾ ಟ್ರಾಪಿಕಲ್ ಅಥವಾ ಟೆಂಪರೇಟ್ ಟು ಬಿ ಸ್ಪೆಸಿಫಿಕ್ ಟೆಂಪರೇಟ್ ಕ್ರಾಪ್ಸ್ ಗಳಿದಾವೆ ಅವೆಲ್ಲ ಆ ಜಾಗದಲ್ಲಿ ತುಂಬಾ ಯಥೇಚ್ಛವಾಗಿ ಗ್ರೋ ಮಾಡುವಂಥದ್ದು ಸೊ ಈಗ ಬಿಕಾಸ್ ಆಫ್ ದಿಸ್ ವಾರ್ ಅದೆಲ್ಲ ಡಿಸ್ರಪ್ಟ್ ಆಗ್ಬಿಟ್ಟಿದೆ ಎಷ್ಟೊಂದು ಅಲ್ಲಿ ಬಿದ್ದು ಕೊಳತ್ತು ವೇಸ್ಟ್ ಕೂಡ ಆಗ್ತಿದೆ ದೆನ್ ದ ಫ್ಯೂಚರ್ ಆಫ್ ಇಂಡಿಯನ್ ಸೆಕ್ಯುಲರಿಸಮ್ ಇದು ತುಂಬಾ ಒಳ್ಳೆ ಆರ್ಟಿಕಲ್ ಎಸೆ ಬರೆಯೋರಿಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಈ ಆರ್ಟಿಕಲ್ ಒಂಚೂರು ಓದ್ಕೊಳ್ಳಿ ನಿಮಗೆ ಆಕ್ಚುಲಿ ಕಾಪರೇಜ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ಇರುತ್ತೆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟಿಂಗ್ಸ್ ಅದರಲ್ಲಾದ್ರೂ ಹಾಕಿರ್ತೀನಿ ಅಥವಾ ಇಲ್ಲ ಸರ್ ಇದು ಹೋಲ್ ನ್ಯೂಸ್ ಪೇಪರ್ ನನಗೆ ಬೇಕು ಅಂದ್ರೆ ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ನ್ಯೂಸ್ ಪೇಪರ್ ಒಂದು ನ್ಯೂಸ್ ಪೇಪರ್ ಕೂಡ ಹಾಕಿದ್ದೀನಿ ನೀವು ಇದು ಎರಡರಲ್ಲಾದರೂ ಓದಿದ್ರಿ ಇದು ಪೂರ್ತಿ ಓದಿದ್ರೆ ನಿಮಗೆ ಒಂದು ಆಂಗಲ್ ನಿಮಗೆ ಗೊತ್ತಾಗುತ್ತೆ ಫಿಲಾಸಫಿಕಲ್ ಎಸ್ ಗಳನ್ನ ಹೆಂಗ್ ಬರಿಬೇಕಂತ ಇಲ್ಲಿ ಆಕ್ಚುಲಿ ನೋಡಿ ಕಾನ್ಸ್ಟಿಟ್ಯೂಷನಲ್ ಸೆಲರಿಜಂ ಇಂಡಿಯಾ ಅಂತ ಕಾನ್ಸಿಟ್ಯೂಷನ್ ಸೆಕ್ಯುರಿಜ್ ನಾವು ಫಾಲೋ ಮಾಡ್ತೀವಿ ಕಾನ್ಸ್ಟ್ಯೂಷನ್ ಸೆಕುಲರಿಜಂ ಅಂದ್ರೆ ಎರಡು ಫ್ಯೂಚರ್ ಏನು ಎಲ್ಲ ರಿಲಿಜನ್ ರೆಸ್ಪೆಕ್ಟ್ ಮಾಡಿ ಓಕೆ ದೆನ್ ಎಲ್ಲಾ ರಿಲಿಜನ್ ಜೊತೆ ಪ್ರಿನ್ಸಿಪಲ್ ಡಿಸ್ಟೆನ್ಸ್ ಇಡಿ ಪ್ರಿನ್ಸಿಪಲ್ ಡಿಸ್ಟೆನ್ಸ್ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಒಂದು ರಿಲಿಜನ್ಗೆ ಪ್ರೋತ್ಸಾಹ ಮಾಡ್ತೀರಾ ಎಲ್ಲ ರಿಲಿಜನ್ಗೂ ಪ್ರೋತ್ಸಾಹ ಮಾಡಿ ಅಥವಾ ಒಂದು ಗೆ ನೀವು ಏನೋ ರೆಸ್ಟ್ರಿಕ್ಷನ್ಸ್ ಮಾಡ್ತೀರಾ ಎಲ್ಲ ರಿಲಿಜನ್ಗೂ ರೆಸ್ಟ್ರಿಕ್ಷನ್ಸ್ ಮಾಡಿ ಆ ರೀತಿ ಕಾಮನ್ ಅಂದ್ರೆ ಏನಂತಾರೆ ಇದಕ್ಕೆ ಒನ್ ಆಮ್ ಡಿಸ್ಟೆನ್ಸ್ ಎಲ್ಲರ ಜೊತೆ ಮೇಂಟೈನ್ ಮಾಡಿ ಆದರೆ ಏನಾಗ್ತಿದೆ ಈಗ ಇವತ್ತು ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರಿಸಂ ಇಲ್ಲ ಪಾರ್ಟಿ ಪೊಲಿಟಿಕಲ್ ಸೆಕ್ಯುಲರಿಸಮ್ ಇದೆ ಅಂದ್ರೆ ಈ ಪಾರ್ಟಿಗಳು ತಮಗೆ ಯಾವಾಗ ಯಾವಾಗ ಆಪರ್ಚುನಿಟಿ ಸಿಗುತ್ತೋ ಅವಾಗ ತೂರ್ಕೋ ತರ ಮಾಡ್ಕೊಂಡ್ಬಿಟ್ಟು ಈ ಒನ್ ಆರ್ ಅಥವಾ ಪ್ರಿನ್ಸಿಪಲ್ಡ್ ಡಿಸ್ಟೆನ್ಸ್ ಇದೆಯಲ್ಲ ಅದನ್ನ ಆಪರ್ಚುನಿಟಿ ಡಿಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಆಪರ್ಚುನಿ ಡಿಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಮೆಜಾರಿಟಿ ಪಾರ್ಟಿ ರೂಲ್ ಮೆಜಾರಿಟಿಟೆಕ್ಯುಲರಿಸ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗ್ತಿದೆ ಮೈನಾರಿಟಿಗೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಅಥವಾ ಸೆಕುಲರಿಸಂ ಫೀಲ್ ಆಗ್ತಿಲ್ಲ ಸೆಕ್ಯುಲಾರಿಸಮ್ ಇಸ್ ನಾಟ್ ವಾಟ್ ಮೆಜಾರಿಟಿ ಫೀಲ್ಸ್ ಸೆಕ್ಯುಲಾರಿಸಮ್ ಅಂತ ಅನ್ನೋದು ನಾವು ಮೈನಾರಿಟಿ ಫೀಲ್ ಮಾಡಬೇಕು ಅವಾಗ ಅದು ಆಕ್ಚುಯಲ್ ಸೆಕ್ತಾರಿಸಮ್ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನಂತ ಕೊಟ್ಟಿದ್ದಾರೆ ಸೊಲ್ಯೂಷನ್ ಇವ್ರು ಕೊಟ್ಟಿದ್ದಾರೆ ಫಸ್ಟ್ ಇದನ್ನ ಸೋಷಿಯಲಿ ಡ್ರೈವನ್ ಅಂದ್ರೆ ಇದು ಪೊಲಿಟಿಕಲಿ ಲೆಡ್ ಸೆಕ್ಯುಲರಿಸಂ ಕಿನ ಸೋಷಲಿ ಡ್ರವನ್ ಸೆಕ್ಯುಲರಿಸಮ್ ಆಗಬೇಕು ಸೊಸೈಟಿ ಮುಂದೆ ಬಂದ್ಬಿಟ್ಟು ಸೆಕ್ಯುಲರಿಸಂ ಕಡೆ ಫೈಟ್ ಮಾಡಬೇಕು ದೆನ್ ಸೆಕ್ಯುಲರಿಸಮ್ ಅಂದಾಗ ಇಂಟರ್ ರಿಲಿಜನ್ 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 ಮಧ್ಯದಲ್ಲಿರುವಂತಹ ಗಲಾಟೆನ ಬಿಟ್ಟುಬಿಟ್ಟು ಇಂಟ್ರಾ ರಿಲಿಜನ್ ವಿತ್ ಇನ್ ದ ರಿಲಿಜನ್ ಆ ರಿಲಿಜನ್ ನ ಹೆಂಗೆ ಬೆಟರ್ ಮಾಡಬಹುದು ಆ ರಿಲಿಜನ್ ಇರುವಂತಹ ಕೆಲವು ಲೋಪದೋಷಗಳನ್ನ ಹೆಂಗೆ ತೆಗಿಬಹುದು ದಬ್ಬಾಳಿಕೆಗಳು ಅಥವಾ ಅಂಧಕಾರನ ಹೆಂಗೆ ರಿಮೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕೇ ಹೊರತು ನಮ್ ಧರ್ಮಕ್ಕೂ ನಿಮ್ ಧರ್ಮಕ್ಕೂ ನಿಮ್ ಧರ್ಮ ಹೆಂಗ್ ರೆಗ್ರೆಸಿವ್ ನಮ್ ಧರ್ಮ ಹೆಂಗ್ ಬೆಟರ್ ಅಂತಂದ್ಬಿಟ್ಟು ಡಿಸ್ಕಷನ್ ಆಗಬಾರ್ದು ಅನ್ನೋದು ಈ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ನಾವೇನು ಇವೆಲ್ಲ ಆರ್ಟಿಕಲ್ಗಳು ಡಿಟೇಲ್ಡ್ ಅನಾಲಿಸಿಸ್ ಮಾಡುವಂತ ಅವಶ್ಯಕತೆ ಇಲ್ಲ ಇವನ್ನ ಬಟ್ ಹಾಗಂತ ಈ ಆರ್ಟಿಕಲ್ಗಳನ್ನ ಬಿಡಂಗೂ ಇಲ್ಲ ಸೊ ಹಾಗಾಗಿ ನ್ಯೂಸ್ ಪೇಪರ್ ಓವರ್ ವ್ಯೂ ಅಲ್ಲಿ ನಾನು ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಂಡಿಪೆಂಡೆಂಟ್ ಸೆಂಟ್ರಲ್ ಬ್ಯಾಂಕ್ ಈಗ ಇಲ್ಲಿ ವಿಚಾರ ಏನ್ ಹೇಳ್ತಿದ್ದಾರೆ ಇಂಡಿಪೆಂಡೆಂಟ್ ಸೆಂಟ್ರಲ್ ಬ್ಯಾಂಕ್ ಇಂದು ಈಗ ಗೌರ್ಮೆಂಟ್ ಗೆ ಇಲ್ಲಿ ನೋಡಿ ದೇ ಆಲ್ವೇಸ್ ಸೆಂಟ್ರಲ್ ಬ್ಯಾಂಕ್ನ ಗೌರ್ಮೆಂಟು ಗೌರ್ಮೆಂಟ್ ಸೆಂಟ್ರಲ್ ಬ್ಯಾಂಕಿಗೆ ಯಾವಾಗ್ಲೂ ಕೂಡ ನೀನು ರೆಪೋ ರೇಟ್ ಇವನ್ನೆಲ್ಲ ಕಮ್ಮಿನೇ ಇಟ್ಟಿರು ಸೊ ದಟ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಇರಬೇಕು ಆ ದುಡ್ಡನ್ನ ಈ ಗೌರ್ಮೆಂಟ್ ಚೀಪ್ ಆಗಿ ಮಾಡಬೇಕು ದೆನ್ ಅಟ್ ದ ಸೇಮ್ ಟೈಮ್ ಕಮ್ಮಿಗೆ ಕಮ್ಮಿ ಬಡ್ಡಿಗೆ ದುಡ್ಡು ಸಿಕ್ಕಿದೆ ಅಂತಂದ್ರೆ ಜನನು ಪೂರ್ತಿ ಖುಷಿಯಾಗಿರ್ತಾರೆ ದೆನ್ ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಸೊ ಈ ಆಂಗಲ್ ಇಂದ ಗೌರ್ಮೆಂಟ್ ಯಾವಾಗ್ಲೂ ಸೆಂಟ್ರಲ್ ಬ್ಯಾಂಕ್ ಮೇಲೆ ಪ್ರೆಶರ್ ಆಗುತ್ತೆ ಇನ್ ರೆಪೋರೇಟ್ ಅಂದ ಕಮ್ಮಿ ಅಂತ ಆದ್ರೆ ಸೆಂಟ್ರಲ್ ಬ್ಯಾಂಕ್ ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಇನ್ಫ್ಲೇಷನ್ ಅನ್ನ ಇಷ್ಟು ಮೇಂಟೈನ್ ಮಾಡಲೇಬೇಕು ಅಂತ ಆ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂದ ಟು ಟು ಸಿಕ್ಸ್ ಮೇಂಟೈನ್ ಮಾಡ್ಬೇಕಂತ ಆಲ್ರೆಡಿ ಸಿಕ್ಸ್ ದಾಟ್ಕೊಂಡು ಎಲ್ಲೋ ಹೋಗಿದೆ ಇನ್ಫ್ಲೇಷನ್ ಈಗ ಕಮ್ಮಿ ಮಾಡ್ಬೇಕಂದ್ರೆ ಮತ್ತೆ ಹೆಂಗಾಗುತ್ತೆ ಸೇಮ್ ಟೈಮ್ ಇನ್ನೊಂದು ವಿಚಾರ ಹೇಳ್ತಿದಾರೆ ಈ ನಡುವೆ ಸೆಂಟ್ರಲ್ ಬ್ಯಾಂಕ್ ಕೂಡ ನೀನು ಇನ್ಫ್ಲೇಷನ್ ಕಮ್ಮಿ ಮಾಡುವಂತ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನೇ ಇಡಿಸ್ಬಿಟ್ಟು ಈ ಸೆಂಟ್ರಲ್ ಬ್ಯಾಂಕ್ ಗೆ ಬೇರೆ ಯಾವ್ದು ಆಕ್ಟಿವಿಟೀಸ್ ಮಾಡದೇ ಇರತರ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಬರೀ ಇನ್ಫ್ಲೇಷನ್ ಅಷ್ಟೇ ಸೀಮಿತ ಮಾಡೋದು ಕೂಡ ತಪ್ಪು ಇವರಿಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಂದನು ಕೂಡ ಗಮನದಲ್ಲಿ ಅವರು ರೆಪೋ ರೇಟರ್ ಚೇಂಜ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಬಟ್ ಇಂಡಿಯಾದಂತೂ ಮುಂಚೆ ಇದ್ದಂಥದ್ದು ಸೆಕ್ಟರ್ ಇಂಡಿಕೇಟರ್ ಇದ್ದಿದ್ದು ಯಾವುದೋ ಮಾನಿಟರಿ ಪಾಲಿಸಿ ಬಟ್ ಅದನ್ನ ಚೇಂಜ್ ಮಾಡ್ಬಿಟ್ಟು ಅದನ್ನ ಜಸ್ಟ್ ಸಿಂಗಲ್ ದಟ್ ಈಸ್ ಓನ್ಲಿ ಟಾರ್ಗೆಟಿಂಗ್ ಇನ್ಫ್ಲೇಷನ್ ಅಂತ ಚೇಂಜ್ ಮಾಡಿದ್ರು ಅದನ್ನ ಊರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಮಾಡಿದ್ರು ಅದ್ರ ಪ್ರಕಾರ ಮಾನಿಟರಿ ಪಾಲಿಸಿ ಕಮಿಟಿನೂ ಕೂಡ ತಂದ್ರು ಈಗ ಮತ್ತೆ ಅದು ಬೇಡ ವಾಪಸ್ ಹೋಗಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ಗಳು ಹೇಳ್ತಿದೆ ಸೊ ನೋಡ್ಬೇಕು ನೆಕ್ಸ್ಟ್ ನಾವಾಗ್ಲೂ ಸೋಯಿಂಗ್ ಖಾರೀಫ್ ಎಮ್ ಎಸ್ ಪಿ ರಿಲೀಸ್ಡ್ ಸೊ ಈ ಎಮ್ ಎಸ್ ಪಿ ಇದ್ರ ಬಗ್ಗೆ ತುಂಬಾ ಡಿಟೇಲ್ಡ್ ಎಕ್ಸ್ಪ್ಲೇಷನ್ ಮಾಡಬೇಕು ಈ ಆರ್ಟಿಕಲ್ ಈ ಟೈಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ವರ್ತಿಲ್ಲ ಹಾಗಾಗಿ ಈ ಆರ್ಟಿಕಲ್ ನಾನು ಗೆ ಸೇವ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಂ ಎಸ್ ಪಿ ಬಗ್ಗೆ ಬರುತ್ತೆ ಮಳೆಗಾಲ ಇದೆ ಮುಂಗಾರು ಮಳೆ ಆಯ್ತು ಈಗ ಜೋರ್ ಮಾನ್ಸೂನ್ ಇದೆ ಬಂದೇ ಬರುತ್ತೆ ಆರ್ಟಿಕಲ್ ಅದ್ರ ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಂತ ಯಾವುದು ಇಂಪಾರ್ಟೆಂಟ್ ಇಲ್ಲ ಎಸ್ ಇಂಡಿಯಾ ಅಂಡ್ ವಿಯೆಟ್ನಾಂ ಸೈನ್ ಮ್ಯೂಚುವಲ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಅಂತಂದ್ರೆ ಈಗ ಯಾವುದೋ ಒಂದು ಮಿಲ್ಟ್ರಿ ಅಂದ್ರೆ ಈಗ ನೋಡಿ ಇಲ್ಲಿ ನಮ್ದು ನೇವಲ್ ಬೇಸ್ ಇರುತ್ತೆ ನಮ್ದು ನೇವಲ್ ಬೇಸ್ ಗೆ ಉದಾಹರಣೆಗೆ ಮುಂಬೈ ಯಾವ್ದೊಂದ್ ಶಿಪ್ ನಮ್ ಜೊತೆ ಯಾವ್ದೊಂದು ದೇಶ ನಮ್ ಜೊತೆ ಲಾಜಿಸ್ಟಿಕ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಅಂತಂದ್ರೆ ಆ ಶಿಪ್ ಎಲ್ಲೋ ಈ ಕಡೆ ಸೌತ್ ಈಸ್ಟ್ ಏಷ್ಯಾ ವಿಯೆಟ್ನಾಮ್ ಹೋಗಬೇಕಾಗಿರುತ್ತೆ ಅರ್ಧದಲ್ಲಿ ಅದಕ್ಕೆ ಫ್ಯೂಯಲ್ ಮತ್ತೆ ತುಂಬಿಸ್ಕೊಬೇಕಾಗತ್ತೆ ಅವಾಗ ಎಲ್ಲಿ ನಿಂತ್ಕೊಂಡು ತುಂಬಿಸ್ಕೊಳ್ಳಿ ಸಮುದ್ರದಲ್ಲಿ ಆಗಲ್ಲ ಎಲ್ಲೋ ಒಂದ್ ಕಡೆ ಡಾಕ್ ಯಾರ್ಡ್ ಬೇಕು ಅಂತದ ಟೈಮಲ್ಲಿ ಆ ದೇಶ ಇಂಡಿಯಾ ಜೊತೆ ಏನಾದರೂ ಲಾಜಿಸ್ಟಿಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಮ್ ಮುಂಬೈಗೆ ಬಂದ್ಬಿಟ್ಟು ಅದು ಮತ್ತೆ ರೀಫ್ಯೂಲಿಂಗ್ ಮಾಡ್ಕೊಳಂಥದ್ದು ಆಮೇಲೆ ನೆಕ್ಸ್ಟ್ ಅದು ಏನು ಟರ್ನ್ ಅರೌಂಡು ಮಿಲ್ಟ್ರಿ ಆಪರೇಷನ್ಸ್ ಅಂದ್ರೆ ಅದಕ್ಕೆ ಬೇಕಾದಂತ ಕೆಲವು ಗಳು ರೀಫಿಟಿಂಗ್ಸ್ ಓಕೆ ಅವೆಲ್ಲದಕ್ಕೂ ಕೂಡ ಈ ಒಂದು ಲಾಜಿಸ್ಟಿಕ್ ಗಳು ಹೆಲ್ಪ್ ಮಾಡುತ್ತೆ ಅರ್ಥ ಆಗ್ತಿದ್ಯಾ ಹಾಗಾಗಿ ಈ ಲಾಜಿಸ್ಟಿಕ್ ಅಗ್ರಿಮೆಂಟ್ ಇಂಪಾರ್ಟೆಂಟು ಇದನ್ನ ಇಂಡಿಯಾ ವಿಯೆಟ್ನಾಮ್ ಈಗ ಸೈನ್ ಮಾಡಿದ್ರೆ ಇಂಡಿಯಾಗೆ ವಿಯೆಟ್ನಾಮ್ ವಿಯೆಟ್ನಾಂಗೆ ಇಂಡಿಯಾ ನಮ್ಮ ಪೋರ್ಟ್ ಗಳನ್ನ ಅವರಿಗೆ ಅವರ ಲಾಜಿಸ್ಟಿಕ್ ವಿಚಾರಗಳಿಗೆ ಅವರ ನೀವಿಗೆ ಬಳಸ್ಕೊಬಹುದು ಅಂತ ಇದೆ ಸೊ ಇತ್ತೀಚೆಗೆ ಯಾವ್ದು ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ನೀನು ಬರಲ್ಲ ಇನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗಿನ್ನಿಸ್ ರೆಕಾರ್ಡ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಅಮರಾವತಿಯಿಂದ ಅಂಕೋಲಕ್ಕೆ ಎಪ್ಪತ್ತೈದು ಕಿಲೋಮೀಟರ್ ಇದು ಬಿಟಮಿನಸ್ ಬಿಟಮಿನಸ್ ಅಂತಂದ್ರೆ ಟಾರೋಡ್ ಆಗ್ತಿರಲ್ಲ ಅದು ಸಿಂಗಲ್ ಲೇನ್ ರೋಡ್ನ ಒನ್ ಪಾಯಿಂಟ್ ಫೈವ್ ಅವರ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಗಿನ್ನಿಸ್ ರೆಕಾರ್ಡ್ ಇದ್ದಂಥದ್ದು ದೋಹಾ ಕತಾರ್ ನಲ್ಲಿ ಅವರು ಹಾಕಿದ್ರು ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಇಂಡಿಯಾದೆ ಹೈಯೆಸ್ಟ್ ಇರುವಂತದ್ದು ಸೂಪರ್ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಂತ ಯಾವುದು ಇಂಪಾರ್ಟೆಂಟ್ ಇಲ್ಲ ಸೇಮ್ ಥಿಂಗ್ ಇವತ್ತೇನು ನ್ಯೂಸ್ ಪೇಪರಲ್ಲಿ ನಿಮಗೆ ಹಂಗೆ ಎಕ್ಸಾಮಿಗೆ ಅಂತ ಅಂದ್ಬಿಟ್ಟು ಕೆದ್ಕೊಂಡು ಹೋದಂಥದ್ದು ಯಾವುದೂ ಇಲ್ಲ ದೆನ್ ಆಮೇಲೆ ಕ್ರಿಕೆಟಿನ ರಾಣಿ ದ ಲೆಜೆಂಡ್ರಿ ಜರ್ನಿ ಆಫ್ ಮಿಥಾಲಿ ರಾಜ್ ಮೇಡಮ್ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಾಯ್ ಮೇಡಮ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ದಿ ಫೀಮೇಲ್ ಇಂಡಿಯನ್ ಕ್ರಿಕೆಟ್ ಓಕೆ ಎಸ್ ಮತ್ತೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸೊ ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಜಸ್ಟ್ ನಾನು ನ್ಯೂಸ್ ಪೇಪರ್ ಓವರ್ ವ್ಯೂ ಎಲ್ಲ ಎಂಡ್ ಮಾಡ್ತಿದ್ದೀನಿ ಯಾವುದೂ ಕೂಡ ಡೀಟೇಲ್ಡ್ ಅನಾಲಿಸ್ ಇಲ್ಲ ಅಟ್ಯಾಚ್ಮೆಂಟ್ಸ್ ಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಕೆಲವು ಟಾಪಿಕ್ಸ್ ಗಳನ್ನ ರಿವಿಷನ್ ಏನ್ ಮಾಡಿಸಬೇಕು ನಾನು ಅದನ್ನ ಮಾಡಿಸಿದೀನಿ ಇನ್ನ ಮಿಕ್ಕಿದ್ದನ್ನ ನಾಳೆ ನೋಡೋಣ